नमस्कार। ओम नमः सूर्याय चंद्राय मंगलाय बुधाय च गुरु शुक्र शनि व्यश्च राहवे केतवे नमः। भक्ति आडियो वीडियो अर्पिसुव मास भविष्य कार्यक्रम के तमगेल्लरिगू सुस्वागत। वृश्चिक राशियवर जुलाई तिंगळ मास भविष्यद कडे गमन हरिसोण। वृश्चिक राशिय अधिपतियागिरतक्कंत कुजनु आरने मनेयल्लि संचार माड्तिरोदरिंद ತನ್ನ ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಹೆಚ್ಚಿನ ಉತ್ತಮವಾದಂಥ ಫಲಗಳು ಪ್ರಾಪ್ತಿಯಾಗುತ್ತೆ ವೃಶ್ಚಿಕ ರಾಶಿಯವರಿಗೆ। ಅಂದರೆ ಕುಜನಿಗೆ ಸಂಬಂಧಪಟ್ಟಂತಹ ಕಾರ್ಯಗಳು ಅಂತ ಹೇಳ್ತೀವಿ, ಅಂದರೆ ಭೂಮಿ ವ್ಯವಹಾರಗಳಿರ್ಬೋದು, ಕೋರ್ಟ್ ವ್ಯವಹಾರಗಳಿರ್ಬೋದು, ಅಂದರೆ ಕೋರ್ಟ್ ವ್ಯಾಜ್ಯಗಳು ಏನಾದರೂ ಇದ್ದರೆ ನಿಮ್ಮ ಕಡೆ ಆಗುವಂಥ ಒಂದು ಅವಕಾಶಗಳು %90 ಇರುತ್ತೆ। ಹಾಗೆ ಭೂ ವ್ಯವಹಾರಗಳು ಅಂದರೆ ಯಾರಾದರೂ ಈ ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ರೆ ಅವರಿಗೆ ಹೆಚ್ಚಿನ ಒಂದು ಉತ್ತಮವಾದಂಥ ಫಲಿತಾಂಶ ಬರುತ್ತೆ। ಅಥವಾ ನೀವೇನಾದರೂ ಭೂಮಿ ತೆಗೆದುಕೊಳ್ಬೇಕಾದ್ರೆ ಭೂಮಿ ಸುಲಭವಾಗಿ ತೆಗೆದುಕೊಳ್ಬೋದು, ಅಥವಾ ಮಾರೋ ಇಚ್ಛೆ ಇದ್ದರೆ ಮಾರಾಟ ಆಗಲಿಕ್ಕೂ ಸಹ ಅನುಕೂಲತೆಗಳಿದ್ದಾವೆ। ಆದರೆ ಆರನೇ ಮನೆಯಲ್ಲಿ ರಾಹು ಇರೋದರಿಂದ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ ಅಂತ ಹೇಳ್ತೀವಿ। ಅಂದರೆ ಭೂ ವ್ಯವಹಾರಗಳಲ್ಲಿ ನೀವು ಹೆಚ್ಚಿನ ಲಾಭ ಮಾಡುವಂಥ ಒಂದು ಮಾಸ ಆಗಿದೆ। ಆದ್ದರಿಂದ ಈ ಒಂದು ಮಾಸವನ್ನು ಈ ವ್ಯವಹಾರಗಳಿಗೆ ಉಪಯೋಗಿಸ್ಕೊಂಡ್ರೆ ಬಹಳ ಸೂಕ್ತ। ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡೋದಾದರೆ ವೃಶ್ಚಿಕ ರಾಶಿಯವರಿಗೆ ರವಿ ಅಷ್ಟಮ ಮತ್ತು ನವಮ ಸ್ಥಾನದಲ್ಲಿ ಸಂಚಾರ ಇರೋದರಿಂದ ಅಷ್ಟೊಂದು ಶುಭದಾಯಕ ಅಲ್ಲ। ಕೆಲವೊಂದು ಹೊಟ್ಟೆಗೆ ಸಂಬಂಧಿಸಿದಂಥ ರೋಗಗಳಿಂದ ಬಳಲತಕ್ಕಂಥ ಅವಕಾಶಗಳಿದೆ। ಹಾಗೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಇರೋವಂಥವ್ರಿಗೆ ಸ್ವಲ್ಪ ತೊಂದರೆಗಳುಂಟಾಗ್ಬೋದು, ಮೇಲಧಿಕಾರಿಗಳಿಂದ ತೊಂದರೆಗಳುಂಟಾಗುವಂಥ ಅವಕಾಶಗಳು ಕಂಡುಬರ್ತಾ ಇದೆ। ಜೊತೆಗೆ ಏನು ಹೊಟ್ಟೆಗೆ ಸಂಬಂಧಪಟ್ಟಂಥ ಕೆಲವೊಂದು ತೊಂದರೆಗಳನ್ನ ಅನುಭವಿಸ್ತೀರ ಅಂತ ಹೇಳಿದೆ। ಹಾಗೆ ಹಣಕಾಸಿನ ವಿಚಾರ ಅನುಕೂಲಕರವಾಗಿದೆ, ಏಕೆಂದರೆ ಗುರುಬಲ ಇದೆ, ಪಂಚಮದಲ್ಲಿ ಗುರು ಸಂಚಾರ ಮಾಡ್ತಾ ಇದೆ, ಆದ್ದರಿಂದ ಹಣಕಾಸಿನ ವ್ಯವಹಾರ ಉತ್ತಮವಾಗಿರುತ್ತೆ। ಹಾಗೆ ಸಂತಾನ ಭಾಗ್ಯ, ಯಾರೆಲ್ಲ ಸಂತಾನಾಪೇಕ್ಷೆ ಉಳ್ಳವರಾಗಿರ್ತೀರಾ ಅಂಥವ್ರಿಗೆ ಅತ್ಯುತ್ತಮವಾದಂಥ ತಿಂಗಳು ಅಂತಲೇ ಹೇಳ್ಬೋದು। ಹಾಗೆ ಗುರುಬಲ ಇರೋದರಿಂದ ವಿವಾಹಕಾಂಕ್ಷಿಗಳಿಗೂ, ಅಂದರೆ ಯಾರೆಲ್ಲ ವಿವಾಹ ಆಗಬೇಕು ಅಂತ ಇದ್ದೀರಾ ಅವರಿಗೆ ಅನುಕೂಲಕರವಾದಂಥ ಮಾಸ, ಪ್ರಯತ್ನ ಮಾಡಿ ಆಗುತ್ತೆ। ಆದರೆ ಈ ಆಷಾಢ ಮಾಸದಲ್ಲಿ ಮದುವೆ ಮಾಡಿಕೊಳ್ಬೇಕಾ ಅನ್ನೋದು ನಿಮಗೊಂದು ಜಿಜ್ಞಾಸೆ ಇರುತ್ತೆ। ಆದರೆ ಈ ಆಷಾಢ ಮಾಸದಲ್ಲಿ ಗಂಡು ಹೆಣ್ಣು ನೋಡಲಿಕ್ಕೇನು ತೊಂದರೆ ಇಲ್ಲ, ಈ ಒಂದು ಎಂಗೇಜ್ಮೆಂಟು ಮಾತುಕತೆ ಅಂದರೆ ಬೇಕಾದರೆ ಆಷಾಢ ಮಾಸದ ನಂತರ ಮಾಡಿಕೊಳ್ಳಿ। ಆದರೆ ಆಷಾಢ ಮಾಸದಲ್ಲಿ ಮೊದಲು ಗಂಡು ಹೆಣ್ಣು ನೋಡಲಿಕ್ಕೆ ಏನು ತೊಂದರೆ ಇರೋದಿಲ್ಲ, ಈ ಮಾಸವನ್ನು ನೀವು ಉಪಯೋಗಿಸ್ಕೊಳ್ಬೋದು। ಹಾಗೆ ಪಾಲುದಾರಿಕೆ ವ್ಯವಹಾರದಲ್ಲೂ ಸಹ ಉತ್ತಮವಾಗಿರುತ್ತೆ, ತೊಂದರೆಗಳೇನು ಕಾಣ್ತಾ ಇಲ್ಲ, ವಿದ್ಯಾಭ್ಯಾಸ ಉತ್ತಮವಾಗಿದೆ। ಯಾಕಂದರೆ ಶನಿಯು ಚತುರ್ಥದಿಂದ ಮೂರನೇ ಸ್ಥಾನಕ್ಕೆ ಬರೋದರಿಂದ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಶನಿಬಲ ಎರಡೂ ಇರುತ್ತೆ 12 ನಂತರ, ಅಂದರೆ 12-7 ನಂತರ ನಿಮಗೆ ಗುರುಬಲ ಮತ್ತು ಶನಿಬಲ ಎರಡೂ ಇರೋದರಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ನೀವು ಪ್ರಯತ್ನ ಪಟ್ಟಂತಹ ಕೆಲಸ ಕಾರ್ಯಗಳು ನಿಮಗೆ ಶುಭವಾದಂತಹ ಒಂದು ಫಲಿತಾಂಶವನ್ನು ಕೊಡೋದರಲ್ಲಿ ಯಾವುದೇ ಒಂದು ತೊಂದರೆಗಳು ಕಾಣ್ತಾ ಇಲ್ಲ, ಅನುಕೂಲಕರವಾಗಿದೆ। ಆದ್ದರಿಂದ ಈ ದಿನಗಳನ್ನು ತಾವು ಉಪಯೋಗಿಸ್ಕೊಳ್ಳಿ। ಹಾಗೆ ಏನು ಉದ್ಯೋಗ ವ್ಯಾಪಾರಗಳಲ್ಲಿ ನೋಡೋದಾದರೆ ಉತ್ತಮವಾದಂಥ ಕಾಲ ಅಂತಲೇ ಹೇಳ್ಬೋದು। ಅದರಲ್ಲೂ 12ನೇ ತಾರೀಕಿನ ನಂತರ ನೀವೇನಾದರೂ ಉದ್ಯೋಗ ಬದಲಾವಣೆ ಮಾಡಬೇಕಾದ್ರೆ ಮಾಡಿ, ನಿಮಗೆ ಉತ್ತಮವಾದಂಥ ಉದ್ಯೋಗ ಸಿಗುತ್ತೆ, ಅಥವಾ ಇರತಕ್ಕಂಥ ಉದ್ಯೋಗದಲ್ಲಿ ಪ್ರಮೋಷನ್ ಬರುವಂಥ ಅವಕಾಶಗಳು ಕಂಡುಬರ್ತಾ ಇದೆ। ಹಾಗೆ ವ್ಯಾಪಾರಸ್ಥರಿಗೆ ಹೆಚ್ಚಿನ ಲಾಭ ಗಳಿಸುವಂಥ ಅವಕಾಶಗಳು ಕಂಡುಬರ್ತಾ ಇದೆ। ಯಾರಿಗೆಲ್ಲ ಉದ್ಯೋಗ ಇಲ್ಲ, ಯಾರಾದರೂ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿ ಈಗ ಉದ್ಯೋಗವನ್ನು ಅರಸ್ತಾ ಇದ್ದೀರಾ ಅಂದರೆ ನಿಮಗೆ 12ನೇ ತಾರೀಕಿನ ನಂತರ ಉದ್ಯೋಗ ಅವಕಾಶಗಳು ಪ್ರಾಪ್ತಿಯಾಗುತ್ತೆ। ಅದುವರೆಗೂ ಸ್ವಲ್ಪ ನೀವು ಸಂಯಮದಿಂದ ಕಾಯೋದು ಒಳ್ಳೆಯದು ಅಂತ ಹೇಳ್ಬೋದು। ಹಾಗೆ ಇದು ಹಣಕಾಸಿನ ಸ್ಥಿತಿ ಉತ್ತಮವಾಗಿದೆ। ರೋಗ ರುಜಿನ ಶತ್ರುಗಳು ಅಥವಾ ಕೋರ್ಟ್ ವ್ಯವಹಾರಗಳ ಬಗ್ಗೆ ನಾವು ನೋಡೋದಾದರೆ ನಿಮಗೆ ಜಯ ಬರುವಂತಹ ಮಾಸ, ಯಾಕಂದರೆ 6ನೇ ಮನೆಯಲ್ಲಿ ಕುಜ ಇದೆ, ಅದರಿಂದ ನಿಮ್ಮ ಕೋರ್ಟು ಕಚೇರಿ ವ್ಯವಹಾರಗಳು ನಿಮಗೆ ಉತ್ತಮವಾಗಿ ಕಂಡುಬರುತ್ತೆ। ಹಾಗೆ ರವಿ ಮತ್ತು ಕೇತು ಗ್ರಹ ಎರಡು ಬಿಟ್ಟರೆ ಉಳಿದಂತೆ ಎಲ್ಲ ಗ್ರಹಗಳು ಉತ್ತಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಅತ್ಯುತ್ತಮವಾದಂಥ ಫಲಗಳು, ಅಂದರೆ %80 ನಿಮಗೆ ಉತ್ತಮವಾದಂಥ ಸಮಯ ಈ ತಿಂಗಳು ಆಗಿರುತ್ತೆ। ಹಾಗೆ ಯಾರೆಲ್ಲ ವೃಶ್ಚಿಕ ರಾಶಿಯಲ್ಲಿ ಜನಿಸಿದ್ದೀರಾ ಅವರಿಗೆ
ಅಶುಭ ದಿನಗಳನ್ನು ನೋಡೋದಾದರೆ ಅಂದರೆ ಅಷ್ಟಮ ಚಂದ್ರ ಇರುವಂಥ ದಿನ ಅಂದರೆ 26 ಮತ್ತು 27ನೇ ದಿನಾಂಕಗಳು. ಈ ತಿಂಗಳ 26 27ರಂದು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಆ ದಿನಗಳನ್ನು ಬಿಟ್ಟು ನಿರ್ಧಾರ ಮಾಡಿದ್ರೆ ಶುಭಕರ ಅಂತ ಹೇಳ್ತೇವೆ. ಇನ್ನು ಶುಭ ದಿನಗಳನ್ನು ನೋಡೋದಾದರೆ ಯಾರೆಲ್ಲ ವೃಶ್ಚಿಕ ರಾಶಿಯಲ್ಲಿ ಜನಿಸಿದ್ದೀರಾ ಅವರಿಗೆ 6, 14 ಅಂದರೆ ವಿಶಾಖ ನಕ್ಷತ್ರ 4ನೇ ಪಾದದವರಿಗೆ 6, 14 23 25 31 ಮತ್ತು 10ನೇ ದಿನಾಂಕಗಳು ಶುಭದಾಯಕವಾಗಿದೆ. ಅನುರಾಧ ನಕ್ಷತ್ರದವರಿಗೆ 11, 15 22 24 ಮತ್ತು 4ನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ. ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿರುವಂಥವರಿಗೆ 6, 14 10 23 25 ಮತ್ತು 31ನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ. ಅಂದರೆ ಈ ಶುಭ ದಿನಗಳಲ್ಲಿ ತಾರಾಬಲ ಚಂದ್ರಬಲ ಎರಡೂ ಇರುತ್ತೆ ಹಾಗೂ ಶುಭ ತಿಥಿಗಳಿರೋದ್ರಿಂದ ಈ ದಿನಗಳನ್ನು ಸಾಮಾನ್ಯವಾದಂತಹ ಒಂದು ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಬೋದು. ವಿಶೇಷವಾದಂಥ ಪ್ರಮುಖವಾದಂಥ ಕಾರ್ಯಗಳನ್ನ ಮಾಡಬೇಕಾದ್ರೆ ನಿಮ್ಮ ಜಾತಕ ದಶಾಫಲ ಮತ್ತು ಭಾವಫಲಗಳನ್ನು ನೋಡಿ ನಿರ್ಧಾರ ತೆಗೆದುಕೊಳ್ಳೋದು ಒಳ್ಳೆಯದು. ಅದರಂತೆ ಒಂದು ಶುಭ ಮುಹೂರ್ತದಲ್ಲಿ ಮಾಡಿಕೊಳ್ಳಿ, ಆಗ ಇನ್ನೂ ಹೆಚ್ಚಿನ ಒಂದು ಉತ್ತಮವಾದಂಥ ಫಲಿತಾಂಶಗಳು ಪ್ರಾಪ್ತಿಯಾಗುತ್ತೆ. ಇನ್ನು ಯಾರೆಲ್ಲ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದ್ದೀರಾ ಅವರಿಗೆ ಒಂದು ಪರಿಹಾರಗಳನ್ನು ನೋಡೋದಾದರೆ, ಯಾಕಂದರೆ ರವಿಗ್ರಹ ಮತ್ತು ಕೇತುಗ್ರಹ ಅಶುಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ರವಿಗ್ರಹಕ್ಕೆ ಏನು ಮಾಡಬೇಕು ಅಂದರೆ ಒಂದು ರುದ್ರಾಭಿಷೇಕವನ್ನು ಮಾಡಿಕೊಳ್ಳಿ. ಯಾವುದಾದರೂ ಒಂದು ಶಿವಾಲಯದಲ್ಲಿ ಒಂದು ಭಾನುವಾರ ರುದ್ರಾಭಿಷೇಕವನ್ನು ಮಾಡಿಕೊಳ್ಳೋದು ಉತ್ತಮ. ಜೊತೆಗೆ ಸೂರ್ಯ ನಮಸ್ಕಾರ ಬೆಳಗಿನ ಹೊತ್ತು, ಅಂದರೆ ಸೂರ್ಯೋದಯದ ಸಮಯದಲ್ಲಿ ಬೆಳಗ್ಗೆ 6-7 ಗಂಟೆ ಒಳಗಡೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಒಂದು ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳೋದು ಬಹಳ ಸೂಕ್ತ. ಜೊತೆಗೆ ಕೇತುವಿನ ಅಶುಭ ಫಲ ನಿವಾರಣೆಗೆ ಒಂದು ವಿನಾಯಕ ಅಭಿಷೇಕ, ಅಂದರೆ ಗಣಪತಿ ಅಭಿಷೇಕ ಅಂತ ಹೇಳ್ತೀವಿ, ಗಣಪತಿ ಅಭಿಷೇಕವನ್ನು ಮಾಡಿಕೊಳ್ಳಿ. ಉತ್ತಮವಾದಂಥ ಫಲಿತಾಂಶವನ್ನು ಪಡೆದುಕೊಳ್ಬೋದು. ಆದ್ದರಿಂದ ಯಾರೆಲ್ಲ ವೃಶ್ಚಿಕ ರಾಶಿಯಲ್ಲಿ ಜನನ ಆಗಿದ್ದೀರಾ ಅವರಿಗೆ ಅತ್ಯುತ್ತಮವಾದಂಥ ಮಾಸ, ಹೆಚ್ಚಿನ ಪ್ರಯತ್ನವನ್ನು ಪಡಿ ಹಾಗೂ ಹೆಚ್ಚಿನ ಶುಭ ಫಲಗಳನ್ನು ಪಡೆದುಕೊಳ್ಳಿ.